ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂಥರ ಫೇಮಸ್ ಆಗಿದ್ರು ಅಲ್ಲಿಗೆ ಬಂದ್ಮೇಲೆ ಹುಡುಗಿ ಎಂತವ್ರು ಅಂತ ಗೊತ್ತಿತ್ತು ವೆರಿ ವೆಲ್ ಫ್ರೆಂಡ್ಲಿ ನಾರ್ಮಲ್ ಹ್ಯೂಮನ್ ಬಿಂಗ್ ತರನೇ ಇದ್ದಿತ್ತು ನಮಗೂ ಈ ನ್ಯೂಸ್ ನೋಡಿದಾಗ ತುಂಬಾ ಶಾಕಿಂಗ್ ಆಗಿತ್ತು ಏನಪ್ಪ ಹನಿ ಟ್ರಾಪ್ ಕೇಸ್ ಅಲ್ಲಿ ಆಮೇಲೆ ಆ ವಿಡಿಯೋ ನೋಡಿದಾಗ ತುಂಬಾ ತೀರಾನೇ ಡಿಸ್ಟರ್ಬಿಂಗ್ ಆಗಿತ್ತು ಅದೇ ಅವನೇನೋ ಓನರ್ ಅಂತೆ ಅದೇನೋ ಗೊತ್ತಿಲ್ಲ ನನಗೆ ಅವ್ರೇನೋ ಓನರ್ ಅಂತೆ ಓನರ್ ಜೊತೆ ಆ ತರ ಒಂದು ವಿಡಿಯೋ ಒಂಥರ ತೀರ ಡಿಸ್ಟರ್ಬಿಂಗ್ ಆಗಿತ್ತು ನನಗೂನು ಅದನ್ನ ನೋಡಿ ನನಗೆ ಅರಗಸ್ಕೋಕೆ ಫಸ್ಟ್ ಕಷ್ಟ ಆಯಿತು ಹೆಂಗೆ ಅಂತ ಬಟ್ ಆದ್ರೆ ನಾನು ಯೋಚನೆ ಮಾಡಿದ ಏನು ಅಂದ್ರೆ ಕರ್ಮ ಅನ್ನೋದಿದೆ ಸರ್ ಜೀವನದಲ್ಲಿ ಕರ್ಮ ಅನ್ನೋದಿದೆ ಇದೇ ಬಾಯಲ್ಲಿ ದರ್ಶನ್ ನಾವು ಒಗಳಿದ್ದು ನೋಡಿದೀನಿ ಈ ಕೇಸ್ ಆದ್ಮೇಲೆ ತೆಗಳಿದ್ದು ನೋಡಿದ್ದೀನಿ ಸರ್ ನಮ್ಮ ಒಂದು ಪ್ಲೇಟಲ್ಲೇ ಕೊಚ್ಚೆ ಬೀದೋಗಿದೆ ಸಾಂಬಾರ್ ಇಲ್ಲ ಅಲ್ಲಿ ಕೊಚ್ಚೆ ಬೀದೋಗಿದೆ ನಮ್ಮ ಪ್ಲೇಟಲ್ಲೇ ಫಸ್ಟ್ ಆ ಕೊಚ್ಚೇನ್ ಕ್ಲೀನ್ ಮಾಡ್ಕೊಂಡು ನೀರ್ ಹಾಕೊಂಡ್ ತೊಳ್ಕೊಂಡು ಅನ್ನ ಸಾಂಬಾರು ಹಾಕೊಂಡು ಆಮೇಲೆ ತಿನ್ನೋಣ ನಮ್ ಕೋಚನೆ ಕ್ಲೀನ್ ಮಾಡಿದೆ ಬೇರೆಯವ್ರ ಕ್ಲೀನ್ ಮಾಡ್ತಾ ಇದೀವಲ್ಲ ಸರ್ ಕರ್ಮಾನದಿದೆ ಸರ್ ಶಾರ್ಟ್ಲಿ ಇನ್ನೊಬ್ಳು ಬತ್ತಾಳೆ ಸರ್ ಅದೇ ಚಾಲಿನ ಆಚೆ ಅವ್ಳದು ಐತೆ ಕೇಸ್ಗಳು ಶಾರ್ಟ್ಲಿ ಅವಳು ಬತ್ತಾಳೆ ಅವಾಗ ಆಯಮ್ಮನ್ ಬಾಯಿ ಹೇಳದ್ನಲ್ಲ ಇಷ್ಟು ಅಗಲ ಐತಲ್ಲ ಅವಳ್ದೇನ್ ಬಾಯಿ ಆಮೇಲೆ ನೋಡೋಣ ಏನ್ ಗೊತ್ತಾ ಇವಾಗ ನೋಡಿ ಎಲ್ಲೋಳೆ ಅಂತಾನೆ ಗೊತ್ತಿಲ್ಲ ಅಡ್ರೆಸ್ ಇಲ್ವಲ್ಲ ಅವ್ಳಿಗೆ ಇನ್ನೊಬ್ಳು ಏನೋ ಜಾಸ್ತಿ ಮಾತಾಡ್ತಾಳೆ ಅವಳದು ಸ್ವಲ್ಪ ದಿವಸ ಆಚೆ ಬರುತ್ತೆ ಮೇಲೆ ನಾನು ಹೇಳೋದ್ ಏನ್ ಸರ್ ಇಲ್ಲಿ ಯಾರು ಸಾಚ ಇಲ್ಲ ಸರ್ ಯಾವನು ಯಾರಿಗೂ ಸಾಚ ಇಲ್ಲ ನಾನು ನನ್ನ ಇನ್ಕ್ಲೂಡ್ಗೂ ಹೇಳ್ತಾರ ನಾನು ಸಾಚ ಇಲ್ಲ ನಾನೇನೋ ಇವಾಗ ಸರ್ ನಾನೇನು ಬುದ್ಧ ಅಲ್ಲ ನಾನು ನಾನು ತಪ್ಗಳು ಮಾಡಿದೀನಿ ನನ್ನ ಕಡೆಯಿಂದ ತಪ್ಗಳಾಗಿದೆ ನಂದು ಒಂದು ಫಾಲ್ಟ್ಗಳು ಇರುತ್ತೆ ಇವಾಗಲೂ ತಪ್ಪು ಮಾಡ್ತಾ ಇರ್ತೀನಿ ನಮ್ದು ನಮ್ ಸಾವಿರ ಪರ್ಸಲ್ ಅನ್ಲೆಸ್ ಸರ್ ನಂಟಿಲ್ವೇನ್ ಗೊತ್ತಾ ಸರ್ ನಾನು ಯಾವ ಯಾವತ್ತೂ ನನ್ಗನ್ಸೋ ಪ್ರಕಾರ ನೋಡಪ್ಪ ತಪ್ಪುಗಳು ಮಾಡಿರೋದನ್ನ ತಿದ್ಕೊಂಡು ಸರಿ ಹೋಗ್ತೀರಾ ನಿಮ್ಮ ಇಷ್ಟ ಬಿಡ್ತೀರಾ ಆ ತಪ್ಪುನು ಆ ತಪ್ಪಲ್ಲಿ ನ್ಯಾಯ ಇದೆ ತಪ್ಪಿದೆ ಅದನ್ನ ನೋಡ್ಕೊಂಡ್ ಮಾಡ್ರಿ ತಪ್ಪು ಅಂದಿ ಸೀದಾ ಹೋಗ್ಬಿಟ್ಟು ಅವ್ರನ್ನ ಕೊಲೆ ಮಾಡಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲ ಅಂದ್ರೆ ಸರ್ ಏನ್ ನನಗೆ ಹೆವಿ ಇರಿಟೇಷನ್ ಆಗುವಂತ ವಿಷಯ ಇದು ತಪ್ಪು ಎಲ್ಲಾರು ತಾನೆ ಮಾಡಿರೋ ತಪ್ಪನೆ ಈ ಅಮ್ಮನಗಿಂತ ತಪ್ಪು ಮಾಡ್ಬಿಟ್ರ ಅವರು ಹಿ ಅನಿಟ್ರಿಂತ ಒಂದ್ ಪಾಪ ಆಯ್ತಾ ಜೀವನದಲ್ಲಿ ಹಾ ಅದ್ರ ಬದಲಾ ಇದ್ರ ಮುಂದೆ ಕಂಪೇರ್ ಬರ್ಬೇಡ ಅದೇ ಬೆಸ್ಟ್ ಆಗ್ಬೋದಲ್ಲ ಜನ ತಲೆ ಹಿಡ್ದು ಬದುಕ್ತಲ್ವಲ್ಲ ಯಾರತ್ತೋ ಮತ್ತೆ ಮಾತಾಡಂಗಿದ್ರೆ ನೋಡಿ ನನಗೂ ಫ್ರೆಂಡ್ ಆಗಿ ನನ್ಗೆ ಅಷ್ಟ್ ಮಾತಾಡಕ್ ನನ್ಕೆಲ್ಲ ಆಗ್ತಾ ಇಲ್ಲ ಇಲ್ಲಾಂದ್ರೆ ಇನ್ನ ಮಸ್ತಾಗಿ ಹೇಳಿರೋ ಮಾತುಗಳನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟ್ ಮಾಡ್ಕೊಳ್ರಪ್ಪ ಯಾಕೆ ಬೇರೋರ್ ವಿಷಯಕ್ಕೆ ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಆಮೇಲೆ ಕೊನೆಗೆ ನಾವೇ ಸಿಗಾಕೊಂಡು ಅಯ್ಯೋ ಇಂತ ಕಚಡನ ಇವನು ಅನ್ಸ್ಕೋಣದ್ ಬೇಡ ಅನ್ನೋದ್ ನನ್ನ ಅಭಿಪ್ರಾಯ ಅಷ್ಟೇ ಸೀದಾ ಹೋಗ್ಬಿಟ್ಟಿ ಅವ್ನ ಕೊಲೆ ಮಾಡ್ಬಿಡ್ರಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಾಂದ್ರೆ ಸರ್ ಏನ್ ಗೊತ್ತಾ ನಾನು ಹೇಳೋದು ನನಗೆ ಹೆವಿ ಇರಿಟೇಶನ್ ಆಗುವಂತ ವಿಷಯ ಇದು ತಪ್ಪು ಎಲ್ಲರೂ ಮಾಡ್ತವ್ರೇಳ್ತಾರೆ ಮಾಡಿರೋ ತಪ್ಪನೆಗಿಂತ ತಪ್ಪು ಮಾಡ್ಬಿಟ್ರ ಒಂದು ಪಾಪ ಐತ ಜೀವನದಲ್ಲಿ ಅದ್ರ ಬದಲ ಇದ್ರ ಮುಂದೆ ಅದೇ ಅದೇ ಬೆಸ್ಟ್ ಅನ್ಬೋದಲ್ಲ ಜನ ಕಾಲಿ ಹೇಳ್ ಬದುಕ್ತಲ್ವಲ್ಲ ಯಾರತ್ತೋ ಮತ್ತೆ ಮಾತಾಡಂಗಿದ್ರೆ ನೋಡಿ ನನಗೂ ಫ್ರೆಂಡ್ ಆಗೇ ನನ್ಗೆ ಅಷ್ಟು ಮಾತಾಡಕ ನನ್ ಕೆಲ ಆಗ್ತಾ ಇಲ್ಲ ಇಲ್ಲಾಂದ್ರೆ ಇನ್ನ ಮಸ್ತಾಗ್ ಹೇಳಿರೋ ಮಾತುಗಳನ್ನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ರಪ್ಪ ಯಾಕೆ ಬೇರೋರ್ ಹೋಗೋದು ಯಾಕೆ ಬೇರೆಯವ್ರ ಬಗ್ಗೆ ಯಾಕೆ ಆಮೇಲೆ ಕೊನೆಗೆ ನಾವೇ ಸಿಗಾಕೊಂಡು ಅಯ್ಯೋ ಇಂತ ಕಚ್ಚಡನ ಇವನು ಅನ್ಸ್ಕೊಳೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ